ನೋಡಿ, ನಾನು ಹೆಚ್ಚು ರಾಜಕಾರಣದ ಬಗ್ಗೆ ಮಾತಾಡಕ್ಕೆ ಇಚ್ಛೆ ಪಡಲ್ಲ. ಹಂಗಂತ ಹೇಳಿ ನಾನು ಯಾರಿಗೂ ಎದರ ವ್ಯಕ್ತಿ ಅಲ್ಲ, ನಿರ್ಭೀತಿ ನಿರ್ಭಯವಾಗಿ ಮಾತಾಡ್ತೀನಿ. ಕಾರಣ ನಾನು 1990 ನೋಡಿ, ನಾನು ರಾಜಕಾರಣದಲ್ಲಿ ರೆಡಿಮೇಡ್ ಫುಡ್ ಅಲ್ಲ. ಜೆ ಪಿ ಚಳುವಳಿ ನೇಗಿಲ ಒತ್ತ ರೈತನ ಹಿಡಿದು ನಾನಿನ್ನೂ ಚಿಕ್ಕವನು, ಯುವಕರು ಕುಂದೂರಿನಲ್ಲಿ ಬೆಳೆದವನು, ಅಲ್ಲಿ ನೇಗಿಲು ಹೊತ್ತ ಚಿನ್ನ ರೈತ, ಮತ್ತು ಅಂದು ಟಿ ಡಿ ಬಿ ಎಲೆಕ್ಷನ್ ಚಕ್ರ ತಕ್ಕಡಿ ಮನುಷ್ಯ ಅಂದೇ ಪ್ರಚಾರ ಮಾಡಿದಂಥವನು, ಅನೇಕ ಕನ್ನಡಪರ ಸಂಘಟನೆ ಪಾಲ್ಗೊಂಡಂಥವನು, ಮತ್ತು ಭದ್ರಾವತಿ ತಾಲೂಕು ರೈತರ ಮೇಲೆ ಇದ ಗುಂಡು ದಾಳಿ ಐತಲ್ಲ, ಅಲ್ಲೂ ಸಹ ರೈತ ಸಂದರ್ಭ ಹೋರಾಟದಲ್ಲಿ ಪಾಲ್ಗೊಂಡಂಥವನು. ಸಕ್ರಿಯವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಬೇಕಂದ್ರೆ ರಾಮ ಜ್ಯೋತಿ ಬಂತಲ್ಲ, ಆ ಸಂದರ್ಭದಲ್ಲಿ ನಾನು ಅಧಿಕೃತವಾಗಿ 1990 ಭಾರತೀಯ ಜನತಾ ಪಾರ್ಟಿಗೆ ಪ್ರವೇಶವನ್ನು ಮಾಡಿದ್ದೀನಿ. ನಾನು ನನ್ನ ಮತಕ್ಷೇತ್ರದ ಜನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ, ನನ್ನ ತಂದೆ ತಾಯಿ ಆಶೀರ್ವಾದ ಮತ್ತು ಭಾರತೀಯ ಜನತಾ ಪಾರ್ಟಿ ಎದೆ ಮುಟ್ಕೊಂಡು ಹೇಳ್ತೀನಿ. ನಮ್ಮ ನಾಯಕರಾದ ಯಡಿಯೂರಪ್ಪನವರು ಬಿ ಫಾರಂ ಕೊಡದೇ ಇದ್ದರೆ ರೇಣುಕಾಚಾರ್ಯ ಈ ರಾಜ್ಯದ ಜನರಿಗೆ ಯಾರಂತ ಗೊತ್ತಿರಲಿಲ್ಲ, ಗೊತ್ತಾಗ್ತಿರಲಿಲ್ಲ. ಗೊತ್ತು ಮಾಡಿದ್ದೇ ಭಾರತೀಯ ಜನತಾ ಪಾರ್ಟಿ, ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು. ಕೆಲವರು ಹೇಳ್ತಾರೆ ಯಡಿಯೂರಪ್ಪ, ಅರೆ ಯಡಿಯೂರಪ್ಪ ಬಿ ಜೆ ಪಿ ಅಧ್ಯಕ್ಷರು, ಬಿ ಜೆ ಪಿ ಕಟ್ಟಿ ಬೆಳೆಸಿದರೆ, ಹೋರಾಟ ಮಾಡಿರ್ತಾರೆ, ನೂರಾರು ಕೇಸುಗಳು, ಜೈಲು, ವನವಾಸ, ಪಾದಯಾತ್ರೆ ಮಾಡಿದ ಒಬ್ಬ ನಾಯಕ ನನಗೆ ಮಾರ್ಗದರ್ಶಕರು, ಅವರು ನನಗೆ ಆದರ್ಶ. ಅದೇ ರೀತಿ ನನ್ನ ಮತಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ. 224 ಕ್ಷೇತ್ರ ಬಿ ಫಾರಂ ಕೊಟ್ಟರೆ ಎಲ್ಲರೂ ಗೆದ್ದಿದಾರ? ಗೆದ್ದಿಲ್ಲ. ಇದಕ್ಕೆ ಕೇವಲ ನಾ ರೆಡಿಮೇಡ್ ಫುಡ್ ಅಲ್ಲ, ಹೋರಾಟಗಳ ಮುಖಾಂತರ ಎರಡು ಬಾರಿ ಜೈಲಿಗೆ ಹೋಗಿದ್ದೀನಿ. ಹೊನ್ನಾಳಿ ನ್ಯಾಮತಿ ತಾಲೂಕಿನ ಜನತೆಗೋಸ್ಕರ, ಹಿಂದುತ್ವಕ್ಕೋಸ್ಕರ ನ್ಯಾಮತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮ ಮಾಡಬೇಕಂದಾಗ ನನ್ನನ್ನು ಬಂಧಿಸಿದ್ರು, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿ ಬಂಧಿಸಿದ್ರು. ಹೊನ್ನಾಳಿಯಿಂದ ಸೌಳಂಗಿಕೆರೆ ಕಾಯಕ ವಿಚಾರಕ್ಕೆ ನಾನು ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ದೀನಿ. ಶಾಸಕನ ಹಾಕಿದ ಮುನ್ನ ನೂರಾರು ಕೇಸುಗಳು. ನಾನು ರೆಡಿಮೇಡ್ ಫುಡ್ ಅಲ್ಲ. ಯಾರೋ ನಿನ್ನೆ ಮೊನ್ನೆ ಬಂದರಲ್ಲ, ನನ್ನ ಬಗ್ಗೆ ಹೇಳಿಕೆ ಕೊಡ್ತಾರೆ, ಅದ್ರ ಬಗ್ಗೆ ಮಹತ್ವ ಕೊಡಲ್ಲ, ತೆಲೆಕೇಶನ್ಲ. ಹಂಗಂತೇಳಿ ನವೀನ್ಗೆ ನಾನು ತಿರುಗೇಟು ಕೊಡಲ್ಲ. ರಾಜಕಾರಣ ನನಗೆ ಹೊಸದಲ್ಲ. ರಾಜಕಾರಣ ನಿಂತ ನೀರಲ್ಲ, ಹರಿಯುವ ನೀರು. ಸಂಘಟನೆ ಅಂದ್ರೆ ಏನು? ಮನೆಯಲ್ಲಿ ಕುಂತರೆ ಬೇರೆ ದೇವ್ರ ಮುಂದೆ ಜಪ ಮಾಡಿ ಸಂಘಟನೆ ಆಗುತ್ತಾ? ಪ್ರಾಕ್ಟಿಕಲ್ಲಾಗೆ ಜನರ ಮುಂದೆ ಹೋಗಿ ಜನರ ದುಃಖ ದುಮ್ಮಾನಗಳಿಗೆ ಸ್ಪಂದಿಸಿ ಕೆಲಸ ಮಾಡಿದಾಗ ಮಾತ್ರ ಸಂಘಟನೆ ಆಗುತ್ತೆ. ಅದನ್ನು ಹೇಳ್ಕೊಟ್ಟಂಥವ್ರು ನಮ್ಮ ನಾಯಕ ಯಡಿಯೂರಪ್ಪನವರು. ಕೋವಿಡ್ನಲ್ಲಿ ಏನು ಕೆಲಸ ಮಾಡಿದ್ದೀನಿ, ಅತಿವೃಷ್ಟಿಯಲ್ಲಿ ಏನು ಕೆಲಸ ಮಾಡಿದ್ರು, ರಾಜ್ಯದ ಜನರಿಗೆ ಗೊತ್ತಿದೆ. ವಿದೇಶಗಳಿಂದ ನನಗೆ ಕರೆಗಳು ಮಾಡಿದರು ಕೋವಿಡ್ನಲ್ಲಿ ಕೆಲಸ ಮಾಡಿದಾಗ. ಹಾಗಾಗಿ ನಾನು ಬಕೆಟ್ ಹಿಡಿಯೋ ರಾಜಕಾರಣ ಮಾಡಲ್ಲ. ಈ ದೇಶಕ್ಕೆ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಹೇಳ್ತಕ್ಕಂಥ ನಾನು, ನಾನು ಸಂಘಟನೆ ಬಂದೀನಿ, ಹಿಂದುತ್ವ ಪರವ ಮಾತಾಡಿದ್ದೀನಿ. ನನಗೆ ಬೆದರಿಕೆ ಕರೆಗಳು ಬಂದಾಗ ಯಾರೂ ಮಾತಾಡಲಿಲ್ಲ. ಆದರೆ ನನಗೆ ಸ್ವಂತ ಶಕ್ತಿ ಆತ್ಮಬಲ ಇತ್ತು, ನನ್ನ ಕ್ಷೇತ್ರದ ಜನರ ಆಶೀರ್ವಾದ. ಹಂಗೆ ನಾನು ಎಲ್ಲವನ್ನೂ ಜಯಿಸ್ಕೊಂಡಿದ್ದೀನಿ. ಈ ಆರೋಪ ಪ್ರತಿಯೊಬ್ಬರು ಇವ್ರಿಗೆ ಉತ್ತರ ಕೊಡಲ್ಲ. ಕಾಲ ಬಂದಾಗ ಕಾಲ ನಿರ್ಣಯ ಮಾಡುತ್ತೆ, ಕಾಲ ಉತ್ತರ ಕೊಡುತ್ತೆ.